ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಕೇದಿಗೆ ಹೂವನ್ನು ಪರಿಚಯಿಸುವೆ ಜನಪ್ರಿಯವಾಗಿರುವ ಈ ಗಿಡವನ್ನು ದಕ್ಷಿಣ ಭಾರತದಲ್ಲಿ ಕೇದಿಗೆ ಎಂತಲೂ ಮಹಾರಾಷ್ಟ್ರದಲ್ಲಿ ಕೇವಡ ಎಂತಲೂ ಕರೆಯುತ್ತಾರೆ ಸಾಮಾನ್ಯವಾಗಿ ತಾಳೆ ಹೂವಿನ ಗಿಡ ಎಂದು ಕರೆಯುವುದು ವಾಡಿಕೆ ಆಂಗ್ಲರು ಈ ಗಿಡವನ್ನು ಸ್ಕ್ರೂ ಟ್ರೀ ಎಂದು ಕರೆದಿದ್ದಾರೆ ಪ್ಯಾಂಡನೇಸಿ ಕುಟುಂಬಕ್ಕೆ ಸೇರಿದ ಈ ಗಿಡವನ್ನು ಪ್ಯಾಂಡೇನಸ್ ಒಡಕೆಟಿಮಸ್ ಎಂಬ ಹೆಸರಿನಿಂದ ಗುರುತಿಸುವರು ನದಿ ಹಳ್ಳ ಮತ್ತು ಸಮುದ್ರದ ದಂಡೆಗಳಲ್ಲಿ ಬೆಳೆಯುತ್ತದೆ ಹೊಲಗದ್ದೆಗಳ ಎಕ್ಕೆರೆಗಳಲ್ಲಿ ಬೆಳೆಸಬಹುದು ಅತ್ಯಂತ ಸುವಾಸನಾಯುಕ್ತ ಹೂವಾಗಿದ್ದು ಅಲಂಕಾರಕ್ಕಾಗಿಯೂ ಮತ್ತು ಪರಿಮಳ ದ್ರವ್ಯವನ್ನು ತೆಗೆಯುವುದಕ್ಕೂ ಈ ಹೂಗಳು ಉಪಯುಕ್ತವಾಗಿದೆ ಈ ಗಿಡವು ಸುಮಾರು ಒಂದು ಮೀಟರ್ನಷ್ಟು ಎತ್ತರ ಪೊದೆಯಂತೆ ಬೆಳೆಯುವುದು ಎಲೆಗಳ ಹಂಚು ಸಣ್ಣ ಸಣ್ಣ ಮುಳ್ಳುಗಳಿಂದ ಕೂಡಿರುತ್ತದೆ ಕೇದಿಗೆ ತನ್ನ ಸುಗಂಧಪೂರಿತ ಹೂಗಳಿಂದಾಗಿ ಬಹಳ ಜನಪ್ರಿಯವಾಗಿದೆ ಸಂಸ್ಕೃತದಲ್ಲಿ ತೃಣಶೂನ್ಯ ಪುಷ್ಟ ಜಂಬುಕ ಮತ್ತು ಕ್ರಕಚ್ಛದ ಎಂಬ ಹೆಸರುಗಳಿಂದ ಕರೆಯುವರು ಉತ್ತರ ಕರ್ನಾಟಕದಿ ಕೇದಿಗಿ ಎಂದೇ ಪ್ರಸಿದ್ಧ ಭಾರತದಲ್ಲಿ ಈ ತಾಳೆ ಹೂವಿನ ಗುಚ್ಛವನ್ನು ಹೆಣ್ಣು ಮಕ್ಕಳ ಕೇಶಾಲಂಕಾರಕ್ಕಾಗಿ ಬಳಸುತ್ತಾರೆ ಎಲೆಗಳ ಹೊರಗಿನ ಭಾಗದಿಂದ ಗುಡಿಸಲುಗಳ ಹೊದಿಕೆಯಾಗಿ ಉಪಯುಕ್ತವಾಗಿದೆ ಕೇದಿಗೆಯ ಹೂವೆಂದು ಬಳಸುವುದು ನಿಜವಾದ ಹೂವಲ್ಲ ಹೂವು ತುಂಬ ಚಿಕ್ಕದು ಹೂವಿಗೆ ದಳಗಳಿಲ್ಲ ಹೂವಿನ ರಕ್ಷಣೆಗೆ ಅಂಟಿಕೊಂಡಿರುವ ಕುಳ್ಳಗಿನ ಎಲೆಯಾಕಾರದ ರಚನೆಯೇ ಕೇದಿಗೆಯ ಹೂವೆಂಬ ಹೆಸರು ಪಡೆದಿದೆ ಹಳದಿ ಬಣ್ಣ ಮೊನಚು ತುದಿಯ ಈ ಎಲೆಯು ಬುಡದಲ್ಲಿ ಹಗಲ ಹಾಗೂ ಉದ್ದದಲ್ಲಿ ಇರಿದಾಗಿದ್ದು ಕ್ರಮೇಣ ಕಿರಿದಾಗುತ್ತದೆ ಕೇದಿಗೆಯಲ್ಲಿ ತೈಲಾಂಶದ ಕೇದಿಗೆಯಲ್ಲಿ ತೈಲಾಂಶವು ಶೇಕಡ ಸೊನ್ನೆ ಪಾಯಿಂಟ್ ಮೂರರಷ್ಟಿದೆ ಸುಗಂಧ ತೈಲವನ್ನು ಇದರಿಂದ ತೆಗೆಯುತ್ತಾರೆ ಎಳೆಯ ಎಲೆಯನ್ನು ಬೇಯಿಸಿ ಬೀಜವನ್ನು ಅಡುಗೆಗೆ ಬಳಸುತ್ತಾರೆ ಎಲೆಯನ್ನು ಗುಡಿಸಲ ಮೇಲ್ಛಾವಣಿಗಳಿಗೆ ಬುಟ್ಟಿ ನೇಯಲು ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ ಎಲೆಯಲ್ಲಿರುವ ನಾರು ಕೈಗಾರಿಕೆಯಲ್ಲಿ ಉಪಯುಕ್ತ ಕೇದಿಗೆಯ ಹೂವಿನಿಂದ ತಯಾರಿಸಿದ ಪಾನಕ ಬಾಯಾರಿಗೆಯನ್ನು ನೀಗಿಸುವುದು ಇದರಿಂದ ತಯಾರಿಸಿದ ಪನ್ನೀರು ಕಣ್ಣಿಗೆ ತಂಪು ಹಾಗೂ ನೇತ್ರ ರೋಗಗಳನ್ನು ನಿವಾರಿಸುವುದು ತಲೆನೋವು ಕೀಲು ನೋವುಗಳಿಂದ ಬಳಲುವವರು ಕೇದಿಗೆ ತೈಲದಿಂದ ಮಸಾಜ್ ಮಾಡಿಕೊಳ್ಳುವುದರಿಂದ ನಿವಾರಣೆಯಾಗುವುದು ಮೂತ್ರ ರೋಗ ವಾತ ರೋಗಗಳಿಗೆ ಕೇದಿಗೆ ಹೂವಿನ ಪೇಯ ಪರಿಣಾಮಕಾರಿ ಇದರ ಬೇಸಾಯ ಅಷ್ಟಾಗಿ ಕಂಡುಬರುವುದಿಲ್ಲ ಆದರೂ ನೈಸರ್ಗಿಕವಾಗಿ ಹಳ್ಳ ತೊರೆಗಳಲ್ಲಿ ದೊರಕುವ ಕೇದಿಗೆ ಮರಗಳಿಂದ ಹೂ ತೆನೆಗಳನ್ನು ಮುರಿದು ತಂದು ಮಾರಾಟ ಮಾಡುತ್ತಾರೆ ಕೇದಿಗೆ ಹೂ ಎಂದರೆ ಎಂಗಳಿಯರಿಗೆ ಹಿಗ್ಗು ಹೂ ಮೇಡುವ ಕಾಲದಲ್ಲಿ ಕೆದೆಗೆ ಗರಿಯನ್ನು ಜಡೆಗೆ ಮುಡಿಯಲು ಹೆಣ್ಣು ಮಕ್ಕಳು ಬಯಸುತ್ತಾರೆ ಇದು ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತದೆ ಹಿಂದೆ ಉಡುವ ವಸ್ತ್ರದಲ್ಲಿ ಕೇದಿಗೆ ಗರಿಯನ್ನು ಇಡುತ್ತಿದ್ದರು ಹೆಚ್ಚು ಕಾಲ ಸುವಾಸನೆಯಿಂದ ಕೂಡಿರುತ್ತಿತ್ತು ಮೂಗಿನ ಜಡಿಯಲ್ಲಿ ಕೇದಿಗೆಯನ್ನು ಸಿಕ್ಕಿಸುತ್ತಿದ್ದರು ಆಹಾರಗಳಲ್ಲಿ ಸುವಾಸನೆಗಾಗಿ ಕೇದಿಗೆ ಗರಿಗಳನ್ನು ಬಳಸುತ್ತಿದ್ದರು ಕೇದಿಗೆಯಿಂದ ತೆಗೆಯಲಾದ ಹತ್ತರ್ ಸುಗಂಧ ತೈಲ ಪನ್ನೀರು ಮುಂತಾದವು ಹೆಸರಾಂತ ಪರಿಮಳ ವಸ್ತುಗಳು ಇದರ ಸುಗಂಧ ತೈಲವನ್ನು ಹೂದುಬತ್ತಿ ಮೈಗೆ ಹಚ್ಚುವ ಸಾಬೂನು ಬಟ್ಟೆಗಳು ಹೂಗುಚ್ಛ ಅಲಂಕಾರ ಸಾಮಗ್ರಿ ಮುಂತಾದೆಡೆ ಬಳಸುತ್ತಾರೆ ಕೆಳದರ್ಜೆಯ ಸುಗಂಧವನ್ನು ಬೆಲೆ ಬಾಳುವ ಬಟ್ಟೆಗಳಲ್ಲಿ ಪುಷ್ಪಗುಚ್ಛೆಗಳಲ್ಲಿ ಸುಗಂಧದ ಮುಲಾಮುಗಳನ್ನು ತಯಾರಿಸಲು ಬಳಸುವರು ಕೇದಿಗೆ ಪನ್ನೀರನ್ನು ಸಿಹಿ ತಿಂಡಿಗಳ ಪೇಯ ಪಾನೀಯಗಳು ಮುಂತಾದೆಡೆ ಬಳಸುವರು ಪ್ರತಿ ವರ್ಷ ಸುಮಾರು ಮೂರು ಕೋಟಿ ಗಂಡು ಹೂ ತೆನೆಗಳನ್ನು ಹತ್ತರು ಪನ್ನೀರು ಸುಗಂಧದೆಣ್ಣೆಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಕೇದಿಗೆಯ ಸುವಾಸನೆಗೆ ಕಾರಣ ಅದರ ಸುಗಂಧ ತೈಲದಲ್ಲಿರುವ ಬಿ ಪಿನಾಯಿಲ್ ಹಿರಾಯಿಲ್ ಆಲ್ಕೋಹಾಲ್ ಮಿಥಾಯಿಲ್ ಏಸ್ಟ್ ಶೇಕಡ ಅರವತ್ತೈದರಿಂದ ಎಂಬತ್ತರಷ್ಟಿರುತ್ತದೆ ಎಂದು ತಿಳಿದುಬಂದಿದೆ ಇದಾಗಿತ್ತು ಕೇದಿಗೆಯ ವಿಶೇಷತೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನು ಹೊತ್ತು ತರುವೆ